भूगोल के संबंधित प्रश्नोत्तर सौर व्यूहदली ओट्टु ग्रहगळेष्टु सरियाद उत्तर ए आप्शन 9 2006 अंतर्राष्ट्रीय खगोलिक संघवु अंतर्राष्ट्रीय खगोलिक संघवु ग्रहगळ पट्टियिंद यावुदु होरगट्टिदे सरियाद उत्तर ए प्लूटो मूरनेदु सूर्यनिगे अति हत्तिरदल्लिरुव ग्रह यावुदु इन्नोम्मे सूर्यनिगे अति हत्तिरदल्लिरुव ग्रह यावुदु सरियाद उत्तर सि बुध नालकने प्रश्ने भूमिगे अति हत्तिरदल्लिरुव ग्रह यावुदु सरियाद उत्तर भूमिगे अति हत्तिरदल्लिरुव ग्रह यावुदु सरियाद उत्तर ए शुक्र ऐनेदु अमृत शिले मार्बल ಯಾವ ಶಿಲೆಯ ರೂಪಾಂತರಗೊಂಡ ಶಿಲೆ ಆಗಿದೆ ಸರಿಯಾದ ಉತ್ತರ ಬಿ ಸುಣ್ಣದಕಲ್ಲು ಆರನೇ ಪ್ರಶ್ನೆ ಭೂಮಿಗಿರುವ ಏಕೈಕ ಉಪಗ್ರಹ ಯಾವುದು ಸರಿಯಾದ ಉತ್ತರ ಎ ಚಂದ್ರ ಏಳನೇ ಪ್ರಶ್ನೆ ಗಗನನೌಕೆಯೊಳಗಿರುವ ಖಗೋಳಯಾನಿಗೆ ಆಕಾಶವು ಹೇಗೆ ಕಂಡುಬರುತ್ತದೆ ಸರಿಯಾದ ಉತ್ತರ ಎ ಕಪ್ಪು ಎಂಟನೇ ಪ್ರಶ್ನೆ ಆಲಿಕಲ್ಲು ಮಳೆ ಯಾವುದರಿಂದ ಉಂಟಾಗುತ್ತದೆ ಸರಿಯಾದ ಉತ್ತರ ಸಿ ಸಾಂದ್ರೀಕರಣ ಒಂಬತ್ತನೇದು ಮೆಗಲನ್ ಜಲಸಂಧಿಯ ಎಲ್ಲಿದೆ ಸರಿಯಾದ ಉತ್ತರ ಉತ್ತರ ಅಮೆರಿಕ ಮತ್ತು ಗ್ರೀನ್ಲ್ಯಾಂಡ್ ನಡುವೆ ಬಿ ಆಪ್ಷನ್ಸ್ ಉತ್ತರ ಅಮೆರಿಕ ಮತ್ತು ಗ್ರೀನ್ಲ್ಯಾಂಡ್ ನಡುವೆ ಹತ್ತನೇ ಪ್ರಶ್ನೆ ಗಾಲ್ಫ್ ಸ್ಟೀಮ್ ಎಂಬ ಸಾರ ಪ್ರವಾಹ ಎಲ್ಲಿ ಕಂಡುಬರುತ್ತದೆ ಸರಿಯಾದ ಉತ್ತರ ಸಿ ಅಟ್ಲಾಂಟಿಕ್ ಸಾಗರ ಹನ್ನೊಂದನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಮಭಾಜಕ ವೃತ್ತದಿಂದ 5 ಡಿಗ್ರಿಯಿಂದ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳ ನಡುವೆ ವಿಸ್ತರಿಸುವ ಪ್ರದೇಶಕ್ಕೆ ಸಮಭಾಜಕ ವೃತ್ತ ಪ್ರದೇಶ ಎನ್ನುವರು ಎರಡನೆಯದು ಸಾವನ್ ಪ್ರದೇಶವು 5 ಡಿಗ್ರಿಯಿಂದ 2 ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶಗಳ ನಡುವೆ ಕಂಡುಬರುವ ಪ್ರದೇಶವಾಗಿದೆ ಮೇಲಿನ ಯಾವ ಹೇಳಿಕೆಗಳು ಸರಿ 1 ಮತ್ತು 2 ಹೇಳಿಕೆಗಳು ಸಹ ಸರಿಯಾಗಿದೆ ಅನ್ನೆರಡನೇ ಪ್ರಶ್ನೆ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ಭಾರತ ಸರಿಯಾದ ಉತ್ತರ 3 ಜೆಂಪ್ಸ್ ಪದರವು ಶಿಲೆ ಆಗಿದೆ ಜೆಂಪ್ಸಂ ಪದರ ಶಿಲೆ ಆಗಿದೆ 13 ಮರುಭೂಮಿಯಲ್ಲಿ ಕಂಡುಬರುವ ಅರ್ಧ ಚಂದ್ರಾಕೃತಿಯ ಮರಳು ದಿನ್ನೆಗಳಿಗೆ ಏನೆನ್ನುವರು ಸರಿಯಾದ ಉತ್ತರ ಸಿ ಬ್ಯಾರಕ್ಯಾನ್ಸ್ 14ನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಉಷ್ಣವಲಯದ ಎಲೆ ಉದುರುವ ಕಾಡುಗಳು ಭಾರತ ಮಧ್ಯ ಅಮೆರಿಕ ಮತ್ತು ಬ್ರೆಜಿಲ್ಗಳಲ್ಲಿ ಮಾತ್ರ ಕಂಡುಬರುತ್ತವೆ 2 ಉಷ್ಣವಲಯದ ನಿತ್ಯ ಹರಿದ್ರೋಣದ ಕಾಡುಗಳಲ್ಲಿ ಪ್ರಮುಖ ಗಟ್ಟಿ ಮರವೆಂದರೆ ತೇಗವಾಗಿದೆ ಮೇಲಿನ ಯಾವ ಹೇಳಿಕೆ ಸರಿಯಾಗಿದೆ ಸರಿಯಾದ ಉತ್ತರ ಎ 1 ಮಾತ್ರ ಉಷ್ಣವಲಯದ ಎಲೆ ಉದುರುವ ಕಾಡುಗಳು ಭಾರತ ಮಧ್ಯ ಅಮೆರಿಕ ಮತ್ತು ಬ್ರೆಜಿಲ್ಗಳ ಮಾತ್ರ ಕಂಡುಬರುತ್ತವೆ ಇದು ಸರಿಯಾದ ಉತ್ತರ 15ನೇ ಪ್ರಶ್ನೆ ಸಿಟಿ ಆಫ್ ಗೋಲ್ಡನ್ ಗೇಟ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಬಿ ಸ್ಯಾನ್ ಫ್ರಾನ್ಸಿಸ್ಕೋ 16ನೇದು ಹ್ಯಾಲಿ ಧೂಮಕೇತು ಎಷ್ಟು ವರ್ಷಗಳಿಗೊಮ್ಮೆ ಭೂಮಿಯ ಸಮೀಪಕ್ಕೆ ಬರುತ್ತವೆ ಸರಿಯಾದ ಉತ್ತರ ಬಿ ಆಪ್ಷನ್ 76 ವರ್ಷಗಳಿಗೊಮ್ಮೆ 17ನೇದು ಪ್ರಪಂಚದ ಅತಿ ವಿಸ್ತಾರವಾದ ಮರುಭೂಮಿ ಯಾವುದು ಸರಿಯಾದ ಉತ್ತರ ಸಿ ಸಹರಾ 18ನೇದು ಮರುಭೂಮಿಯಲ್ಲಿ ನದಿಗಳಿಂದ ಸಂಗ್ರಹಿತವಾಗಿರುವ ಮೆಕ್ಕಲು ಮಣ್ಣಿನ ವಿಸ್ತಾರವಾದ ತಗ್ಗು ಪ್ರದೇಶವನ್ನು ಏನೆನ್ನುತ್ತಾರೆ ಸರಿಯಾದ ಉತ್ತರ ಎ ಬಜಾಂಡಾ 19ನೇದು 8 ಡಿಗ್ರಿ ಉತ್ತರ ಮತ್ತು 37 ಡಿಗ್ರಿ ಉತ್ತರ ಅಕ್ಷಾಂಶಗಳ ನಡುವಿರುವ ದೇಶ ಯಾವುದು ಸರಿಯಾದ ಉತ್ತರ ಡಿ ಭಾರತ ಗ್ರೀನ್ಲ್ಯಾಂಡ್ ಯಾವ ಯುರೋಪಿಯನ್ ದೇಶಕ್ಕೆ ಸೇರಿದೆ ಸರಿಯಾದ ಉತ್ತರ ಡೆನ್ಮಾರ್ಕ್